ವಾಸನೆಯೇ ಒಂಥರ ಇದೆ. ವಾವ್, ಒಬ್ಬನಿಗೆ ಕುಡಿ. ಘಮ 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 ಅಂತ ಇದೆ. ಬ್ಲ್ಯಾಕ್ ಪ್ಲೇಟು, ವೈಟ್ ನೀರು ದೋಸೆ, ರೆಡ್ ಗ್ರೇವಿ. ಅಯ್ಯಯ್ಯಯ್ಯೋ, ಹಲೋ ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಗುರು, ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮೂಡುಬಿದಿರಿ ಗೈಸ್, ಟುವರ್ಡ್ಸ್ ಉಡುಪಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಲಂಚ್ ಸ್ಪಾಟು, ಬೆಳಗ್ಗೆ 10:00 ಶುರು ಆದರೆ ರಾತ್ರಿ 10:30 ಗಂಟೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು, ಟಾಡಿ ವಿಲೇಜ್ ಅನ್ನೋ ಒಂದು ಜಾಗ ಗೈಸ್. ಟಾಡಿ ಇಶೇಂದಿ ಎಂಡ ಅಂತ ಹೇಳ್ತಾರಲ್ಲ, ಲೀಗಲೈಸ್ಡ್ ಪ್ಲೇಸು, ಆಲ್ಕೋಹಾಲಿಕ್ ಇಲ್ಲ, ಬಟ್ ಆದರೂ ಇಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಜನ ಬಂದು ಟ್ರೈ ಮಾಡುವಂಥ ಒಂದು ಪ್ಲೇಸು, ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಬರೀ ಟಾಡಿ ಮಾತ್ರ ಅಲ್ಲ, ಅದರೊಟ್ಟಿಗೆ ಸುಮಾರು ನಾನ್ ವೆಜ್ ವೆರೈಟಿ ಮತ್ತು ವೆಜ್ ವೆರೈಟಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ, ಹೋಗೋಣ, ಅವರಿಂದ ಕೇಳೋಣ ಯಾವ್ಯಾವ ಐಟಮ್ ಸಿಗುತ್ತೆ, ಆ್ಯಂಡ್ ಅಥೆಂಟಿಕ್ ಮಂಗಳೂರು ಊಟ ಅದನ್ನು ಟೇಸ್ಟ್ ಮಾಡ್ಬಿಟ್ಟು ಟಾಡಿ ನೋಡೋಣ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋ, ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನ ಹೊಸ ಕೊಡ್ತಾರೆ, ಲೈಕ್ ಶೇರ್ ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಒಂದು ಒಳ್ಳೆ ವೈಬು, ಒಂದು ಒಳ್ಳೆ ವೆದರು, ಬಟ್ ಆದರೂ ಲೈಟಾಗಿ ಒಂದು ಹ್ಯುಮಿಡ್ ಇದೆ. ಜಾಗ ಒಂದು ಸೈಕ್ ಇದೆ ಅಂತ ಹೇಳ್ಬೋದು. ಒಂದು ನಿಮಿಷ, ಇದು ಟಾಡಿ ಯಾವುದು ಚೆನ್ನಾಗಿರುತ್ತೆ? ಯಾವುದು ಆಲ್ಕೋಹಾಲಿಕ್ ಅಲ್ಲ ತಾನೆ? ಆಲ್ಕೋಹಾಲಿಕ್ ಇಲ್ಲ. ಯಾವ್ದು ಚೆನ್ನಾಗಿರುತ್ತೆ? ಪಾಮ್ ಚೆನ್ನಾಗಿರುತ್ತೆ. ಕೋಕೋನಟ್ ತಗೊಂಡ್ರ ನೀವು? ಎರಡು ತಗೊಂಡ್ರಂತೆ. ಸರಿ, ಇದು ಪಾಮ್ ಸ್ಯಾಂಪಲ್ ಕೊಡ್ತೀರಾ? ಸ್ಯಾಂಪಲ್ ಕೊಡಿ, ಫುಡ್ ಅಲ್ಲಿ ಆರ್ಡರ್ ಮಾಡ್ಬಿಡ್ತೀವಿ. ಈ ಜಾಗದಲ್ಲಿ ಮೇಯ್ನ್ ಆಗಿ ಸ್ಪೆಷಲ್ ಇರೋದೇ ಟಾಡಿ. ಈ ಸ್ಪೆಷಲ್ ಮಾಡೋಣ, ಟಾಡಿ ವಿಲೇಜ್. ಇದರಲ್ಲಿ ನಿಮಗೆ ಟಾಡಿಲಿ ಮೊಜಿಟೋಸ್ ಟೈಪು ಸಿಗುತ್ತೆ. ಇಲ್ಲ ಟಾಡಿ ಕುಡಿಯಲ್ಲ, ಶೇಂದಿ ಎಂಡ ಅಂತ ಹೇಳಿದ್ರೆ ಅದು ಕುಡಿಯಲ್ಲ ಅಂದರೆ ಅದನ್ನು ಯೂಸ್ ಮಾಡಿ ಮೊಜಿಟೋಸು ಆ ಥರ ಐಟಮ್ಸ್ ಎಲ್ಲ ಮಾಡಿ ಕೊಡ್ತಾರೆ. ಜೊತೆಗೆ ಟಾಡಿ ಬೇಸ್ಡ್ ಮೊಜಿಟೋಸ್ ಅಂತ ಸಪ್ರೇಟ್ ಆಗಿದೆ ನೋಡಿ ಇಲ್ಲಿ. ವೆಜ್ ಕಮ್ ನಾನ್ ವೆಜ್ಜು ಎರಡು ಐಟಮ್ ಇರುವಂಥ ಒಂದು ಜಾಗ. ನಾವು ಅವ್ರನ್ನೇ ಕೇಳೋಣ, ಸ್ಪೆಷಲ್ ಐಟಮ್ಸು ಸೀ ಫುಡ್ ಥರ ತಿಂದರೆ ಇನ್ನೂ ಒಂಥರ ಮಜಾ ಇರುತ್ತೆ. ಜಾಗಕ್ಕೆ ಒಂದು ಬೆಲೆ ಕೊಟ್ಟಂಗೆ. ಫಸ್ಟ್ ಟೈಮು ಟಾಡಿ ಕುಡಿತಾ ಇರೋದು ನಾನಂತೂ. ಸೊ ಫಸ್ಟ್ ಸ್ಯಾಂಪಲ್ ಹೇಳಿದ್ವಿ, ಸ್ಯಾಂಪಲ್ ಬರಲಿ, ಟೇಸ್ಟ್ ಮಾಡೋಣ. ಅಭ್ಯಾಸನೇ ಇಲ್ಲ, ಕುಡಿದಾದ್ಮೇಲೆ ಗೊತ್ತಾಗುತ್ತೆ ಹೇಳೋದ ಬೇಡವಾ ಅಂತ. ನನಗೆ ಕೊಡಿ. ಇದು ಪಾಮು, ಇದು ಕೋಕೋನಟ್ಟಾ? ಎಷ್ಟು ಒಂದು ಜಗ್ಗು? 110. ಹಾಂ, ಒಂದು ಲೀಟ್ರು. ಈ ಮೂರು ಜನಕ್ಕೆ ಸಾಕಲ್ಲ ಅದು? ಎರಡೂವರೆ ಗ್ಲಾಸ್ ಬರುತ್ತೆ. ಇದು ಪಾಮು, ಇದು ಕೋಕೋನಟ್ ಅಂದ್ರಲ್ಲ. ಓಕೆ ಓಕೆ. ಯಾವುದೋ ಪಾಮು, ಯಾವುದೋ ಕೋಕೋನಟ್ಟು. ಏಯ್, ಇದು ಪಾಮು, ಇದು ಕೋಕೋನಟ್ ಅನ್ನಂಗಿಲ್ಲ, ಉಲ್ಟಾ ಗೊತ್ತಿಲ್ಲ, ಕನ್ಫ್ಯೂಸ್ ಆಗೋಯ್ತು. ವಾಸನೆ ಒಂಥರ ಇದೆ. ನಮ್ಗೆ ಅಭ್ಯಾಸನೇ ಇಲ್ಲ ಇದು. ಇದು ಪಾಮು ಲಿಟ್ರಲಿ ಫೀಲ್ ಆಗುತ್ತೆ. ಐಸ್ ಆ್ಯಪಲ್ ತಿಂದಿರ್ತಿರಲ್ಲ, ಆ ಫ್ಲೇವರ್ ಅಂತೂ ಕ್ಲೀನ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ. ಅಭ್ಯಾಸ ಇಲ್ಲ ಅಂದ್ರೆ ಎರಡೂ ಒಂಥರ ವರ್ಸ್ಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಕುಡಿಯೋರು ಜಾಸ್ತಿ ಜನ ಇದಾರೆ, ಲೇಡೀಸ್ ಎಲ್ಲ ಬಂದ್ಬಿಟ್ಟು ಲೋಟ ಲೋಟ ಕುಡಿತಾ ಕೂತಿದ್ದಾರೆ. ಓಕೆ, ನಾನು ಇದು ಟಾಡಿ ವಿಲೇಜಿಗೆ ಬಂದ ಟಾಡಿ ದೇವರನ್ನೇ ಹೇಳಲ್ಲ, ನಮ್ಮ ಫ್ರೆಂಡ್ ಇದ್ದಾರೆ ಅವರು ಕುಡಿತಾರೆ. ಫಸ್ಟ್ ಟೈಮ್ ಕುಡಿತಾ ಇರೋದು ಒಂಥರ ಇದೆ, ಅಭ್ಯಾಸ ಇಲ್ಲ. ಸರ್, ಸೀ ಫುಡ್ಡಲ್ಲಿ ಸರ್ ಬೆಸ್ಟ್ ಯಾವುದಿದೆ? ಪ್ರಾನ್ಸ್ ಸರ್, ಪ್ರಾನ್ಸಲ್ಲಿ ಯಾವ್ದು ಚೆನ್ನಾಗಿದೆ? ಗೀ ರೋಸ್ಟ್ ಚೆನ್ನಾಗಿರುತ್ತಲ್ಲ. ಹಾಂ, ಒಂದು ಗೀ ರೋಸ್ಟ್, ಪ್ರಾನ್ ಗೀ ರೋಸ್ಟ್ ಒಂದಿರಲಿ. ಅದಾದಮೇಲೆ ಮರ್ವಾಯ್, ಮರ್ವಾಯ್ ತಿಂತಿರಲ್ಲ? ಕಪ್ಪೆ ಚಿಪ್ಪು ಸರ್, ಚಿಪ್ಪು ತಿನ್ನಲ್ಲ, ಚೆನ್ನಾಗಿರುತ್ತೆ. ತಿನ್ನಲ್ವಾ ನೀವು? ನೀವು ತಿಂತೀರಂದ್ರೆ ತಿನ್ನಲ್ಲ, ತಿನ್ನಲ್ಲ. ಫಿಶಲ್ಲಿ ಯಾವ್ದು ತಿಂತೀರಾ?
ಶೆಲ್ಲಿ ಬಂಗುಡೆ ಮೂರು ಡಿಸ್ಕೋ ಬಂಗುಡೆ ಇರಲಿ ತಿಂತೀರಾ ಸ್ಕ್ವಿಡ್ ತಿಂತೀರಾ ಹಾಂ ಅದು ರಿಂಗ್ 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 ಆಗಿರುತ್ತೆ ಸ್ಕ್ವಿಡ್ ಮಗ ಒಂಥರ ಚೆನ್ನಾಗಿರುತ್ತೆ ನೀನು ತಿನ್ನಲ್ಲ ಬಂಗುಡೆ ಸರ್ ಬಂಗುಡೆ ಯಾವುದು ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ತವಾ ಫ್ರೈ ಚೆನ್ನಾಗಿರುತ್ತಾ ಅಥವಾ ತವಾ ಚೆನ್ನಾಗಿರುತ್ತಲ್ಲ ಒಂದು ತವಾ ಇರಲಿ ಅದಾದ್ಮೇಲೆ ಚಿಕನ್ ಅಲ್ಲಿ ಯಾವ್ದಾದ್ ಇದೆಯಾ ಚಿಕನ್ ಗೀ ರೋಸ್ಟ್ ಉಂಟು ಗ್ರೀನ್ ರೋಸ್ಟ್ ಉಂಟು ಚಿಕನ್ ಅಂಬಾರಿ ಚಿಕನ್ ಉಂಟು ಬೇರೆ ಯಾವ್ದಾದ್ರು ಹೇಳಿ ಗೀ ರೋಸ್ಟ್ ಪ್ರಾನ್ ಹೇಳಿದೀವಲ್ವಾ ಗ್ರೀನ್ ರೋಸ್ಟ್ ಚೆನ್ನಾಗಿರುತ್ತಾ ಸರಿ ಅದೊಂದು ಕೊಡಿ ನೀರು ದೋಸೆ ಇದೆಯಾ ಹಾ ಒಂದು ಫಸ್ಟ್ ಒಂದು ಪ್ಲೇಟ್ ನೀರು ದೋಸೆ ತಗೋಬನ್ನಿ ಆಮೇಲೆ ಇಷ್ಟ ತಗೋಬನ್ನಿ ನಾನು ಹೇಳ್ತೀನಿ ಸರಿ ಯಾವ್ದು ಹೇಳ್ತೀನಿ ನಿಮಗೆ ಸ್ವೀಟ್ ಇರೋದು ಯಾವುದು ಕೋಕೋನಟ್ ಎಷ್ಟು ಬೇಕು ಒಂದು ಲೀಟ್ರ್ ಒಂದು ಲೀಟ್ರ್ ಕುಡಿಯೋಷ್ಟು ಕೇಪಬಿಲಿಟಿ ಇದೆ ನಿನಗೆ ಜಗ್ಗೆ ಜಗ್ಗೆ ಅರ್ಧ ಕುಡಿಲಿಕ್ಕು ಇಲ್ಲೇ ಇದೇನೋ ಮುಗ್ಸಲ್ಲ ಅದೇನಂದ್ರೆ ಸ್ವೀಟ್ ಸರ್ ಟ್ರೈ ಮಾಡಿ ಆಪೋಸಿಟ್ ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಬಟ್ ಆ ಕಡೆ ಕುತ್ಕೊಂಡ್ರೆ ಲೈಟು ಮುಖನೇ ಕಾಣಲ್ಲ ಫುಡ್ ಬರ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಎಸ್ ಬಂತು ಒಂದು ಜಗ್ಗು ಒಂದು ಲೀಟ್ರು ಎಷ್ಟು ಕಾಸ್ಟ್ ಹೇಳಿದ್ರು ನೂರು ರೂಪಾಯಿ ನೂರ ಹತ್ತಲ್ಲ ನೂರ ಹತ್ತು ರೂಪಾಯಿ ಒಂದು ಲೀಟ್ರ್ ಕೊಡ್ತಾರೆ ಎರಡೂವರೆ ಗ್ಲಾಸ್ ಬರುತ್ತೆ ಅಂತ ಹೇಳಿದ್ರು ಒಂದು ಮಡಿಕೆಯಲ್ಲಿ ಕ್ಲೀನಾಗಿ ಕೊಟ್ಟಿರ್ತಾರೆ ಕಾಸ್ತಿನೇ ಒಂಥರ ಇದೆ ವಾವ್ ಒಬ್ಬನಿಗೆ ಕುಡಿ ನಿನಗೆ ನಾವು ಕುಡಿಯಲ್ಲ ಬಟ್ ಚೆನ್ನಾಗಿದೆ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತ ಹೇಳ್ತಾರೆ ಅದಿಲ್ಲಾಂದರೂ ಪರವಾಗಿಲ್ಲ ನಮಗೆ ಬೇಡ ಕುಡಿಯಲ್ಲ ನಾವು ಲೆಮನ್ ಚಿಕನ್ ವಾವ್ ಹೇಗಿದೆ ಅಂತ ನೋಡಿ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹಂಗೆ ಬರಲಿ ಒಂದೊಂದಾಗಿ ನೋಡೋಣ ಹೇಗಿದೆಯಂತ ಆಹಾ ಸಗದಾಗಿದೆ ತಂದಿದ ತಕ್ಷಣ ತಿನ್ನಬೇಕಿತ್ತು ಬೆಸ್ಟ್ ಟೇಸ್ಟ್ ಲೆಮನ್ ಚಿಕನ್ ಅಂತೂ ಆ ಹುಳಿಯಿಂದೆ ಬಟ್ ಆ ಕ್ಯಾಪ್ಸಿಕಮ್ ಡಾಮಿನೇಷನ್ ಅಂತೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಈಗ ಯಾಕೆ ಮುಕ್ಕಾಲು ಭಾಗ ಬರದೆ ಟಾಡಿ ಕುಡಿಯೋದಕ್ಕೋಸ್ಕರ ನೀವು ಬನ್ನಿ ಬಟ್ ನಾವು ಬಂದಿರೋದು ತಾಡಿ ಟ್ರೈ ಮಾಡೋಣ ಅಂತಲೇ ಬಂದ್ವಿ ಬಟ್ ಅದು ಮನಸ್ಸು ಬರ್ತಾಯಿಲ್ಲ ನಮಗೆ ಕುಡಿಯೋಕ್ಕೆ ಫುಡ್ಡು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಆ್ಯಂಡ್ ಪ್ರೈಸು ಕೂಡ ನನಗೆ ಅಫೋರ್ಡಬಲ್ ಅಂತ ಅನಿಸ್ತು ಬಿಕಾಸ್ ಬಾಂಗ್ಡೆ 130 ರೂಪಾಯಿ ಪ್ರಾನ್ಸು 300 ಮತ್ತು 350 ನಮ್ಮ ಬೆಂಗಳೂರು ರೇಟೇ ಬಟ್ ಇಲ್ಲಿ ತಿಂದಾಗ ಒಂದು ಫ್ರೆಶ್ ಆಗಿರುತ್ತೆ ಇದಂತೂ ಮಸ್ಟ್ ಟ್ರೈ ಲೆಮನ್ ಚಿಕನ್ ಒಂದು ಒಳ್ಳೆ ಸ್ಟಾರ್ಟು ಬಾಂಗ್ಡೆ ತವಾ ಫ್ರೈ ಆಹಾ ಉಜ್ಜಬೇಕಾದ್ರೆ ಒಂಥರ ಸಖತ್ತಾಗಿದೆ ಕೋಕೋನಟ್ ಆಯಿಲು ಹಾಕಿ ಮಾಡಿರುವಂಥದ್ದು ಆ ಸ್ಮೆಲ್ಲಂತೂ ಸೂಪರ್ ಇದೆ ಇಲ್ಲಿ ಸಿಗೋ ತವಾ ಫ್ರೈ ನಮ್ಮ ಬೆಂಗಳೂರಲ್ಲಿ ಸಿಗೋ ತವಾ ಫ್ರೈ ಅಂತೂ ಟೋಟಲಿ ಡಿಫ್ರೆಂಟ್ ಇರುತ್ತೆ ಆಹಾ ಬಂಗ್ಡೆ ಆರ್ಡ್ರ್ ಮಾಡಿದ್ದು ಮೇಯ್ನ್ ರೀಸನ್ನು ಫ್ಲಶ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಸಾಲ ಒಟ್ಟಿಗೆ ಹಿಡ್ಕೊಂಡು ತಿಂದಾಗಂತೂ ಸೈಟ್ ಟೇಸ್ಟಲ್ಲಿ ಇರುತ್ತೆ ಬೆಸ್ಟ್ ಟೇಸ್ಟ್ ಇಸ್ ಬೆಸ್ಟ್ ಮಸಾಲ ಕೋಕೋನಟ್ ಆಯಿಲು ಅದರ ಟೇಸ್ಟ್ ಅಂತೂ ಎಷ್ಟು ಫ್ಲೇವರ್ ಕೊಡುತ್ತೆ ಗೊತ್ತಾ ಮಸಾಲ ಒಟ್ಟಿಗೆ ಸೇರಿದಾಗಂತೂ ಮಸಾಲ ಟೇಸ್ಟು ಅದ್ಭುತ ಹೈಲಿ ರೆಕಮೆಂಡೆಡು ಮೂಡು ಬಿದಿರು ಒಳಗೆ ಬರ್ತಿರಲ್ಲ ಒಂದು ರೈಟ್ ಡಿವಿಯೇಷನ್ ತೊಗೊಂಡು ಸ್ವಲ್ಪ ಒಳಗೆ ಬರಬೇಕು ಲೋಕಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ತುಂಬಾ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಪ್ಲೇಸು ಯಾಳ್ವಾಸ್ ಕಾಲೇಜ್ ಅವರೆಲ್ಲ ಫುಲ್ ಇಲ್ಲೇ ತುಂಬೋರೆ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಒಂದು ಲೈಟ್ ರಿಸೆಂಬಲು ವೈನಾಡಲ್ಲಿ ನಾನು ಒಂದು ಕಡೆ ಟ್ರೈ ಮಾಡ್ತೀನಿ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಬ್ರಾಹಿಂ ಚಾಯ್ ಕಡ ಅಂತ ಸೇಮ್ ಟು ಸೇಮ್ ಮೊದಲ ಒಂದು ಮಸಾಲ ಒಂದು ಸಿಮಿಲರ್ ಕೊಡುತ್ತೆ ಬಟ್ ಅಲ್ಲಿ ಸಿಕ್ಕಿ ಟೇಸ್ಟ್ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಇದಂತೂ ಮಸ್ಟ್ ರೆಕಮೆಂಡೆಡು ಟೇಸ್ಟ್ ಮಾಡಿ ಸೂಪರ್ ಆಗಿದೆ 130 ಹೈಲಿ ವರ್ತ್ ಐಟಮು ನೀರು ದೋಸೆ ಬರುತ್ತಂತ ಅಂದ್ಕೊಂಡ್ರೆ ಲಾಲಿಪಾಪ್ ಚಿಕನ್ ತಗೊಬಂದು ಕೊಟ್ಬಿಟ್ರು ಹೇಗಿದೆ ಅಂತ ನೋಡಿ ಗರಿ 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 ಆಗಿ ಫುಲ್ ಆ್ಯಂಡ್ ಫುಲ್ ಆಯಿಲ್ ಫ್ರೈ ಮಾಡ್ಬಿಟ್ಟು ಕೊಟ್ಟಿರುವಂಥದ್ದು ಟೇಸ್ಟ್ ಮಾಡೋಣ ಲೈಟ್ ಒಂದು ಸ್ಪಾರ್ಕು ಆ ಟೇಸ್ಟ್ ಚೆನ್ನಾಗಿದೆ ಮೀಟ್ ಚೆನ್ನಾಗಿದೆ ಜ್ಯೂಸಿ ಟೆಂಡರಿ ಫ್ರೆಶ್ ಮೀಟು
ಲೈಟಾಗಿ ಆ ಮಸಾಲ ಫ್ಲೇವರು, ಬಟ್ ಒಂದು ಸಟಲ್ನೆಸ್ ಗೊತ್ತಾಗ್ತಿದೆ. ಈ ಸಾಸ್ ತಗೊಂಡು ಒಂದು ಚೈನೀಸ್ ಡಿವಿಯೇಷನ್ ಕೊಡುತ್ತೆ ಈ ಸಾಸ್ ತೊಗೊಂಡು ತಿಂದರೆ ಅಂತೂ. ಬಟ್ ಕ್ರಿಸ್ಪಿಯಾಗಿ ಒಳ್ಳೆ ಮೀಟ್ ಕ್ವಾಲಿಟಿಲಿ ಬೆಸ್ಟ್ ಟೇಸ್ಟು ಬಂತು. ತಣ್ಣೀರು ದೋಸೆ ಅದರಲ್ಲೇ ತಗೋ ಬಂದ್ಬಿಟ್ರ? ಓಕೆ ಓಕೆ ಸಾಕು. ನಮ್ಮ ಫುಡ್ಡು ನೀರು ದೋಸೆ ವಾವ್ ಬಂತು. ನಮ್ಮೂರಲ್ಲಿ ಪ್ಲೇಟ್ಗೆ 5 ಕೊಡ್ತಾರೆ, ಇಲ್ಲಿ ಪ್ಲೇಟ್ಗೆ 3. ಕಾಸ್ಟ್ ಗೊತ್ತಿಲ್ಲ ನನಗೂ, ಟೇಸ್ಟ್ ಮಾಡೋಣ. ಲಾಲಿಪಾಪು ತಿನ್ಬೋದು ಎಲ್ಲರು, ಬಟ್ ಪರ್ಟಿಕ್ಯುಲರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕೊಡಿಸಿ, ಚೆನ್ನಾಗಿದೆ. ನೀರು ದೋಸೆ ಟೈಮ್, 2 ನೀರು ದೋಸೆ ಹಂಗೆ ತಗೊಂಡು ಪ್ಲೇಟಿಗೆ ಹಿಡ್ಕೊಂಡು ಇದು ಆಹಾ ಎಷ್ಟು ತಿಕ್ಕ ಮಾಡಿದಾರಂತ ನೋಡಿ. ಆ ಮಸಾಲ ಅಂತೂ ಹೇಗಿದೆ, ವಾವ್ ಮೌತ್ ವಾಟ್ರಿಂಗರು. ತಗೊಂಡು ಹಂಗೆ ಸ್ವಲ್ಪ ಹಾಕ್ಕೊಂಡ್ರೆ ಬ್ಲ್ಯಾಕ್ ಪ್ಲೇಟು, ವೈಟ್ ನೀರು ದೋಸೆ, ರೆಡ್ ಗ್ರೇವಿ. ಅಯ್ಯಯ್ಯಯ್ಯೋ, ಟೆಂಪ್ಟಿಂಗ್ ಡಿಶ್ ಅಂತಲೇ ಹೇಳ್ಬಿಡ್ತೀನಿ. ಹಿಂಗೆ ತಗೊಂಡು ಒಂದು ಬೈಟ್ ಹೋಣ. ಪ್ರಾಣಿರೋಷ್ಟು ಚೆನ್ನಾಗಿದೆ. ನೀರು ದೋಸೆ ನಾರ್ಮಲು, ನಮ್ಮ ಊರುಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು ನೀರು ದೋಸೆ. ಈ ಜಾಗದಲ್ಲಿ ನೀರು ದೋಸೆ ಓಕೆ ಓಕೆ, ಬಟ್ ಇನ್ನು ಮುಂದಕ್ಕೆ ಉಡುಪಿಗೆ ಹೋದಾಗ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಪ್ರಾನ್ ಗಿರೋಸ್ ಅಂತೂ ಮಸ್ತ್ ಟ್ರೈ ಮಾಡಿ. ಆ ಮಸಾಲ ವಸ್ತು ಆದರೂ ಟ್ರೈ ಮಾಡಿ, ಬಿಕಾಸ್ ಅಷ್ಟು ತಿಕ್ಕಾಗಿ ಕ್ವಾಲಿಟಿ ಟೇಸ್ಟು ಫ್ಲೇವರು ಅದ್ಭುತ. ಅದರಲ್ಲಿ ಪ್ರಾನ್ಸ್ ಐತಲ್ಲ ಅಲ್ಟಿಮೇಟ್. ಟಾಡಿ ವಿಲೇಜ್ ಗೈಸ್, ಮೂಡುಬಿದ್ರಿ ಹತ್ರ ಟೇಸ್ಟ್ ಮಾಡಿದರೆ ಜಸ್ಟ್ ಯು ಕಮ್ಮಿ. ಟೇಸ್ಟ್ ಮಾಡಿಲ್ಲ ಅಂದರೆ ಈ ರೋಡಲ್ಲಿ ಬಂದಾಗ, ಇಲ್ಲ ಮೂಡುಬಿದ್ರಿಗೆ ಬಂದಾಗ, ಇಲ್ಲ ಟುವರ್ಡ್ಸ್ ಉಡುಪಿಗೆ ಹೋದಾಗ ಒಂದು ಸ್ಟಾಪ್ ಕೊಡಿ, ಖಂಡಿತ ಇಷ್ಟಪಡ್ತೀರಾ. ಒಂದು ಒಳ್ಳೆಯ ಜಾಗ, ಎಂಥ ಅದ್ಭುತವಾದಂಥ ಒಂದು ಕ್ಲೈಮೇಟ್ ಗೊತ್ತಾ, ಬಟ್ ಆದರೂ ಸುರಿದೇಶ ನನಗಂತೂ. ಅದೊಂದು ಲಾಸ್ಟ್ ಬೈಟ್ ತಿಂದ್ಬಿಟ್ಟು ನಾವು ಕೂಡ ಮುಗಿಸ್ಕೋತೀವಿ. ಅದ್ಭುತ. ಇದಾದಮೇಲೆ ಸುಮಾರು ಐಟಮ್ ಸಿಗುತ್ತೆ, ಒಂದು ಅಥೆಂಟಿಕ್ ಮಂಗಳೂರು ಸ್ಟೈಲ್ ಫುಡ್ಸು ನಿಮಗೆ ಸುಮಾರು ಐಟಮ್ ಸಿಗುತ್ತೆ. ಯಾವ್ದು ಬೇಕೋ ನೀವು ಟ್ರೈ ಮಾಡ್ಬೋದು. ಶೂಟ್ಗಂತ ಬಂದಿಲ್ಲ, ಒಂದು ನಾರ್ಮಲ್ ವಿಸಿಟ್ ಥರ ನಾವು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದು. ಬಟ್ ಆದರೂ ಒಂದೊಂದು ಪ್ಲೇಸ್ ಇಟ್ಕೊಂಡು ಶೂಟ್ ಮಾಡ್ಬೋಣ ಅಂತಲೇ ಈ ಒಂದು ಪ್ಲ್ಯಾನು. ಓಕೆ, ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಗೋ ಒನ್ ಚೆಕ್ ಇಟ್ ಗೈಸ್. ಟಾಡಿ ವಿಲೇಜ್ ಮೂಡುಬಿದ್ರಿ, ವಿಸಿಟ್ ಮಾಡಿ, ಇಷ್ಟಪಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್ ಗ್ರೋ. ಟಾಟಾ, ಬಾಯ್ ಬಾಯ್.